ಎಷ್ಟು ಮ್ಯಾಜಿಕ್ ಆಯಿತು. ಆಶ್ಚರ್ಯ ಜೋರಾಗಿ ಅಳತಾ ಇದೆ ಮಗು ತಕ್ಷಣವೇ, ಬದುಕಿದ್ದು ಸತ್ಯ ಇಲ್ಲದ. ಅವಳಿಗೆ ಆಶ್ಚರ್ಯ ಏನಿದು ಅಂಥೇಳಿ ಅದಕ್ಕೆ ತಿನ್ನೋ ಮನಸ್ಸು ಬರಲಿಲ್ಲ ಅವಳಿಗೆ. ಆ ಮಗುವನ್ನು ನೋಡಿ ತಿನ್ನೋ ಮನಸ್ಸು ಬರಲಿಲ್ಲ. ಅವಳು ಕೂಡಿಸಿದ್ಲು, ಜರಾಸಂಧ ಜಾಯಿಂಟ್ ಆಯಿತು ಅದರಿಂದ. ಅದಕ್ಕೆ ಅದೇ ಹೆಸರು ಅವಳು, ಜರಾಸಂಧ ಅಂತ ಹೆಸರಾಯಿತು. ಜರೆಯಿಂದ ರಾಕ್ಷಸಿಯಿಂದ ಅವನು ಕೂಡಿಸಲ್ಪಟ್ಟವನು, ಸಂಧಿಸಲ್ಪಟ್ಟವನು ಅಂತಾಯಿತು. ಆಗ ಅವಳೋ ಜನ ಜೋರಾಗಿ ಕೇಳಿಸ್ತು. ನೋಡಿ ಬಂದು ನೋಡ್ತಾರೆ ತಮಕೂ ಸರಿ ರಾಜನಿಗೆ ಆಶ್ಚರ್ಯವಾಯಿತು. ಮನೆ ಕರ್ಕೊಂಡು ಹೋದ ಬೆಳೆಸ್ತೆ ಅಂತ ಸಮಸ್ಯೆ ಪರಿಹಾರ ಆಯಿತು ಅಂತೇಳಿ ಖುಷಿಯಾಯಿತು. ಅವನು ಬೆಳೆದ, ಭಾರಿ ದುಷ್ಟನಾದ, ಬಂದು ತಪಸ್ಸು ಮಾಡಿ ವರಗಳನ್ನು ತಗೊಂಡ, ಎಲ್ಲ ವರ ಸೇರಿ ಬಹಳ ಉನ್ಮತ್ತನಾಗಿ ಬೆಳೆದಿದ್ದ ಅಂಥವನಿಗೆ ಬಂದಿರೋ. ಅವನು ಆ ರೀತಿ ಮಾಡಿ ಎಸ್ದ. ಯಾರನ್ನು ಕೊಂದ ಅವನೀಗ? ತನ್ನ ತಾಯಿನೇ ಕೊಂದ. ಅಂದರೆ ಇವತ್ತಿನ ಕಾಲ ಹೇಗಿದೆಯೋ ಹಾಗೆ ಆಯಿತು. ಅದು ತಂದೆ ತಾಯಿಗಳ ಲೆಕ್ಕನೇ ಇಲ್ಲ. ಸ್ವತಃ ತಾಯಿಯನ್ನು ಕೊಂದ, ಆದರೆ ಗೊತ್ತಿಲ್ಲದೆ ಕೊಂದ. ಅಷ್ಟು ವ್ಯತ್ಯಾಸ ಅಷ್ಟೇ. ಬಿತ್ತವಳು ಸತ್ತೋದ್ಲು. ಆ ಗದೆ ವಾಪಸ್ ಬರಲಿಲ್ಲ. ಗದೆ ಏನು ಮಾಡುತ್ತೆ ಗೊತ್ತಾ? ರುದ್ರದೇವರು ಕೊಟ್ಟಿದ್ದರು. ನೀವು ಸರಿಯಾದ ಗುರಿ ಅದು ಮುಟ್ಟಿದರೆ ನಿನಗೆ ವಾಪಸ್ ಬರುತ್ತೆ, ಇಲ್ಲವ್ರು ನನಗೆ ವಾಪಸ್ ಬರುತ್ತೆ ಅಂತ ಹೇಳಿದರು ಅವರು. ಅವನ ಗುರಿ ಇದ್ದಿದ್ದು ಕೃಷ್ಣ, ಸತ್ತಿದ್ದು ಜರೆ. ಅದು ಬರೀ ಸೀದ ಕೈಲಾಸಕ್ಕೆ ವಾಪಸ್ ಹೊರಟೋಯ್ತು. ನಾರದರು ಬಂದಿದ್ದೇ ಅದಕ್ಕೆ ಅಂತ ಹೇಳಿದ್ದಾರೆ. ಅವ್ರ ಗದೆ ವಾಪಸ್ ಕೊಡಿಸ್ಬೇಕಾಯಿತು. ರುದ್ರದೇವರ ಗದೆಯನ್ನು ವಾಪಸ್ ತಲುಪಿಸ್ಬೇಕಾಗಿತ್ತು. ಬಂದರು. ಕೃಷ್ಣನ ಸೇವೆ ಮಾಡೋಕ್ಕೆ ಬಂದ್ರ ಅಂತ ಪ್ರಶ್ನೆ ಬರಬಹುದು. ಇಲ್ಲ, ಕೃಷ್ಣನ ಯಾರು ಸೇವೆ, ಆಕಾಶನ ಯಾರು ಬ್ಲಾಸ್ಟ್ ಮಾಡೋಕ್ಕಾಗತ್ತಾ? ಕೃಷ್ಣನನ್ನು ಯಾರು ಏನು ಮಾಡೋಕ್ಕಾಗೋದಿಲ್ಲ. ಸರ್ವತಂತ್ರ ಸ್ವತಂತ್ರನಾದವು. ಇದು ದೇವರನ್ನ ಕಥೆ. ಯಾವುದಕ್ಕೆ ಗೊತ್ತಾ? ಭಕ್ತಿ ಆಗಿ ಬರೋದು. ನಾವೇ ಯಾವಾಗ ವಸ್ತುವಿನ ಮಹತ್ವ ಜಾಸ್ತಿ ಆಗುತ್ತೋ ಬೆಲೆ ಜಾಸ್ತಿ ಕೊಡ್ತೀವಿ ನಾವು. ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿಗಿಂತ ಕಲರ್ ಟಿ ವಿ ಜಾಸ್ತಿ ಬೆಲೆ ಕೊಡ್ತೀವಲ್ಲ. ಹಾಗೆ ಬ್ಲ್ಯಾಕ್ ಆ್ಯಂಡ್ ಟಿ ವಿ ಹೋಗೇಬಿಟ್ಟಿದೆ, ಯಾರೂ ಉಪಯೋಗಿಸೋದೇ ಇಲ್ಲ ಈಗ. ಯಾವಾಗ ಅಡ್ವಾಂಟೇಜಸ್ ಜಾಸ್ತಿ ಆಗುತ್ತೆ ಅದು ಬೆಲೆ ಜಾಸ್ತಿ ಕೊಡೋಕ್ಕೆ ತಯಾರಾಗ್ತೇವೆ ನಾವೀಗ. ದೇವರಿಗೆ ಯಾತಕ್ಕೆ ಜಾಸ್ತಿ ಬೆಲೆ ಕೊಡಬೇಕಂದ್ರೆ ಆಲ್ ಪೂರ್ವ ಭಗವಂತ ಅಂಥವ್ನು ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ. ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನ ಚ ಶಂಕರ. ಆಗ ಭಕ್ತಿ ಬರುತ್ತೆ. ಓ, ಇಂಥ ದೇವರು ನಮಗೆ ಬೇಕು. ನಮಗೆ ಒಂದು ಪ್ರೊಟೆಕ್ಷನ್ ಬೇಕು ಆ್ಯಕ್ಚುಲಿ ಸಂಸಾರದಲ್ಲಿ. ಯೋಗಕ್ಷೇಮಂ ಮಹಾಮ್ಯಹಂ ಅಂತ ಭಗವಂತ ಯೋಗಕ್ಷೇಮ ನೋಡ್ಕೊಡ್ತಾನೆ. ಯಾರೂ ನೋಡ್ಕೊಡೋದಿಲ್ಲ, ಭಗವಂತ ಒಬ್ಬನೇ. ಅವನಿಗೆ ಪ್ರಾಬ್ಲಮ್ ಬಂದರೆ ಬರೋದೇ ಇಲ್ಲ. ಇದು ದೇವರ ಮಹಿಮೆ. ಆಗ ಭಾಗವತ ಅದನ್ನು ಕೆಡ್ತಾ ಹೋದಂತೆ ನಾವು ಯಾರನ್ನು ಆರಾಧನೆ ಮಾಡಬೇಕು, ಯಾರನ್ನು ಒಲಿಸಬೇಕು, ಯಾರಿಂದ ಶಾಶ್ವತವಾದ ಸುಖವನ್ನು ಗಳಿಸಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಇದು ನೋಡದೇ ಇದ್ದರೆ ಉತ್ತರ ಸಿಗೋದಿಲ್ಲ. ಆದ್ದರಿಂದ ಎಲ್ಲೆಲ್ಲೋ ಹೋಗ್ತಾ ಇರ್ತಾರೆ, ಮೋಸ ಹೋಗ್ತಾರೆ. ದಿನಬೆಳಗಾರೆ ಬರುತ್ತೆ ಪೇಪರ್ನಲ್ಲಿ ಯಾರೋ ಸಾಧು ಸಂತರು ಅಂತ ಹೆಸರು ಕೊನೆಗಾಗಿದ್ದು ದೊಡ್ಡ ಗುಂಡಾಗಳಾಗಿರ್ತಾರೋ. ಆದರೆ ಭಗವಂತನ ಮಹಿಮೆ, ಕೃಷ್ಣನಿಗೇನು ಆಗ ಸಂಭವ ಇಲ್ಲ. ಜರಹಂದನೆ ಎಷ್ಟು ಪ್ರಯತ್ನಪಟ್ಟರೂ ಸಾಧ್ಯ ಇಲ್ಲ. ವರ ಕೊಟ್ಟ ಬ್ರಹ್ಮಾದಿಗಳು ಬಂದರೂ ಏನೂ ಮಾಡೋಕ್ಕೆ ಬರೋದಿಲ್ಲ. ಆದರೆ ನಾರದ ಅದಕ್ಕೆ ಬರಲಿಲ್ಲ. ರುದ್ರದೇವರಿಗೆ ಅದೇ ವಾಪಸ್ ಹೋಗಬೇಕು ಅಂತ ಬಂದರು. ಜೊತೆಗೆ ಅವನ ತಾಯಿ ಒಂದು ರಾಕ್ಷಸಿ, ಅವನು ಕೊಲಿಸಿದ ಪುಣ್ಯ ತಮಗೆ ಬರುತ್ತೆ, ಅದಕ್ಕೋಸ್ಕರನೂ ಬಂದರು. ಕೃಷ್ಣ ತಲೆ ಮೇಲೆ ಬಿದ್ದರೆ ವೇಸ್ಟ್ ಆಗ್ತಿತ್ತು ಅಷ್ಟೇ, ಏನೂ ಆಗ್ತಿದ್ದಿಲ್ಲ, ವೇಸ್ಟ್ ಆಗ್ತಿತ್ತು. ಆದರೆ ಸಾರ್ಥಕ ಆಗಬೇಕು, ಗದೆಯಿಂದ ಉಪಯೋಗ ಆಗಬೇಕು ಅಂತ ತಿಳ್ಕೊಂಡ್ರೆ, ಇಲ್ಲ ನಾರದ್ರು ಸೇವೆ ಮಾಡಿದ್ರು ಅಂತ ತಿಳ್ಕೊಂಡ್ರೆ ಭಾರಿ ತಪ್ಪದು. ಸೇವೆ ಮಾಡೋಕ್ಕೆ ಬಂದಿದ್ದಲ್ಲ, ಸೇವೆ ಮಾಡೋಕ್ಕೆ ಬಂದರು, ಕೆಲಸ ಆಯಿತು. ನಮಗೊಂದು ಸಮಸ್ಯೆ ಬಂತು, ಯಾತಕ್ಕೆ ತಪ್ಪಾಯಿತು ಅಂತ ಪ್ರಶ್ನೆ. ಈಗ ಏಕಶತ ಅಂತ ನಾರದ ಸರಿಯಾಗಿ ಹೇಳಿದ್ದಾರೆ. ಇವನು ಎಸ್ದ ಗುರಿ ತ ನಾರದು ಸುಳ್ಳು ಹೇಳಿದ್ರ? ನಾರದು ಸುಳ್ಳು ಹೇಳಿಲ್ಲ. ನಾರದು ಸುಳ್ಳು ಹೇಳೋದಿಲ್ಲ ಅವರು. ಸತ್ಯ ಹೇಳಿನೇ ಇವತ್ತು ದುಷ್ಟರ ನಾಶ ಮಾಡೋಕ್ಕೆ ಬರಬೇಕಾದ್ರೆ ಸುಳ್ಳು ಯಾಕೆ ಹೇಳಬೇಕು? ಅವ್ರು ಹೇಳಿದ್ದೇನು ಗೊತ್ತು? ಏಕಶತ ಯೋಜನಾ ಅಂತ ಹೇಳಿದರು. ಏಕ 100 ಅಂತ, 100 ಎರಡು ಅರ್ಥ. 1+100 ಆಗ್ಬೋದು, 100 ಆಗ್ಬೋದು. ಸಂಸ್ಕೃತದಲ್ಲಿ ಏಕಶತ ಬಂದರೆ ಏಕಂಚ ಶತಂಚ, 1+100 101 ಯೋಜನೆ. ಅದು ಜರಹಂದ ಏನು ತಪ್ಪು ತಿಳ್ಕೊಂಡ 100 ಯೋಜನೆ ಅಂತೇಳಿ? ಇದು ಅವನು ಮಾಡಿದ ತಪ್ಪಾಯಿತು ನಮಗೀಗ ಅನಿಸುತ್ತೆ. ಅಯ್ಯೋ ತಪ್ಪಾಯ್ತಲ್ಲ, ನಾರದ ಹೇಳಬೇಕಾಗಿತ್ತು. ಅಲ್ಲ, ಜರಹಂದ ಕೇಳಬೇಕಾಗಿತ್ತು, ಅಲ್ಲಿದ್ದಿತ್ತು. ಅವನು ಮೊದಲೇ ಒಪ್ಕೊಂಡಿದ್ದಾನೆ ಗೊತ್ತಿಲ್ಲ ಅಂಥೇಳಿ. ಅವನು ಏಕಶತ ಅಂದಮೇಲೆ ಕೇಳಬೇಕಾಗಿತ್ತು. ಇದು 100 1+100 ಕೇಳಿದ್ರೆ ಸರಿ ಹೋಗ್ತಿತ್ತು, ಕೇಳಲಿಲ್ಲ. ಯಾಕೆ ಗೊತ್ತಾ? ನನಗೆ ಅಷ್ಟು ಗೊತ್ತಾಗೋದಿಲ್ಲವೇ ಅಂದ್ಕೊಂಡ. ಏನು ಗೊತ್ತಾಯಿತು? ಗೊತ್ತಾಯಿತು. ಡಾಕ್ಟ್ರ್ ಔಷಧಿ ಕೊಟ್ಟಾಗಲೇ 3 ಹೋಗ್ಬೇಕು, 8 ಕೇಳೇ ಕೇಳ್ತೀವಿ, ಮತ್ತೆ ಮತ್ತೆ ಕೇಳ್ತೇವೆ. ಬಿಫೋರ್ ಬಿಲ್ಸು ಆಫ್ಟರ್ ಬಿಲ್ಸು ಕೇಳಿದ್ದು ಕೇಳಿದ್ದೇನೆ. ಒಂದು ಟ್ಯಾಬ್ಲೆಟ್ ತೊಗೋಬೇಕಾದ್ರೆ ಇಷ್ಟೆಲ್ಲ ಕೇಳ್ತೇವಲ್ಲ, ನಾವು ಡಾಕ್ಟ್ರ್ ಅಲ್ಲ ಅನ್ನೋ ಕಾರಣ ಕೇಳ್ತೇವೆ ತಾನೆ? ಕೇಳಲಿಲ್ಲ. ಇವತ್ತು ನಮ್ಮ ಸ್ಥಿತಿ ಆಗಿರೋದು ಹಾಗೇನೆ. ಅದಕ್ಕೆ ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿ ತೇ ಜ್ಞಾನಂ ಜ್ಞಾನೇನ ತತ್ವದರ್ಶಿನಃ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಾವು ಕೇಳಿ ತಿಳಿಬೇಕೆ ಹೊರತು ಬೇರೆ ಅಲ್ಲ. ಬರೀ ಟಿ ವಿ ತಂದಿರ್ತೇವೆ, ಅವನು ಸೆಟ್ ಮಾಡಿಕೊಟ್ಟು ಆನ್ ಮಾಡಿಕೊಟ್ಟು ಹೋಗ್ತಾನೆ. ನಾವು ಮಾಡಿಕೊಳ್ಳೋಕ್ಕೆ ಹೆಚ್ಚು ಕಡಿಮೆ ಅವ್ರ ಜವಾಬ್ದಾರರಲ್ಲ.
ಅದೇನು ದೊಡ್ಡ ಇಲ್ಲ ಮೆಥಡ್ ಅದು ಅದು ಲಿಟ್ರೇಚರ್ ಕೊಟ್ಟಿರ್ತಾರೆ ಓದ್ಕೊಂಡು ಕೆಲಸ ಮಾಡಬೇಕು ಬೇರೆ ರೀತಿ ಮಾಡಿದರೆ ರೆಸ್ಪಾನ್ಸಿಬಲ್ ಅಲ್ಲ ಅಂತ ಹೇಳ್ತಾರೆ ಇದು ಪದ್ಧತಿ ಇವತ್ತು ರಾಮಾಯಣ ಭಾರತ ಭಾಗವತಾದಿ ಗ್ರಂಥಗಳನ್ನು ಜನ ತಮಗೆ ತೋಚಿದಾಗ ಅರ್ಥ ಮಾಡ್ಕೊಂಡಿದ್ರು ತಮ್ಮ ಲೆವೆಲಲ್ಲಿ ಅರ್ಥ ಮಾಡ್ಕೊಂಡಿದ್ರು ಅಲ್ಲ ಅಂತ ಹೇಳೋಕ್ಕೇನೆ ಭಗವಂತ ಸಾಕ್ಷಾತ್ ವಾಯುದೇವರನ್ನು ಕಳಿಸಿದರು ವಾಯುದೇವರೇ ಶ್ರೀಮದ್ ಆನಂದ ತೀರ್ಥರು ಮಧ್ವಾಚಾರ್ಯರು ಅವರಿಂದಾಗಿ ಇವತ್ತು ಹೊಸದೇದ ಭಗವಂತನ ಚರಿತ್ರೆಯನ್ನು ಎಷ್ಟು ಕಾಲಕ್ಕೂ ಯಾವ ರೀತಿಯಲ್ಲಿ ಅಪಚಾರವಾಗಲೇಬಾರದು ಹಾಗೆ ಹೇಳಿದ್ದು ಮಧ್ವಾಚಾರ್ಯರು ಅದಕ್ಕೆ ಅವರನ್ನು ಆಚಾರ್ಯ ಶ್ರೀಮದ್ ಆಚಾರ್ಯ ಸಂತುಮೇ ಜನ್ಮ ಜನ್ಮನಿ ಅಂತ ಕೊಂಡಾಡೋರು